ಹಳೆಗನ್ನಡ ಸಾಹಿತ್ಯ ಕಾಲದಲ್ಲಿ ಬಂದು ಹೋದ ಬಹುದೊಡ್ಡ ಮೇಧಾವಿ ಶಾಸ್ತ್ರಕಾರನೆಂದರೆ ಎರಡನೆಯ ನಾಗವರ್ಮ. ಇವನು ಕವಿ ಜನ್ನನಿಗೆ ಉಪಾಧ್ಯಾಯನೂ ಆಗಿದ್ದನೆಂದು ಪ್ರತೀತಿ ಇದೆ. ಕನ್ನಡ ಕಾವ್ಯಾಭ್ಯಾಸಕ್ಕೆ ಸಹಾಯಕವಾದ ವ್ಯಾಕರಣ, ಅಲಂಕಾರ, ಛಂದಸ್ಸು, ಶಬ್ದಕೋಶ ಈ ಎಲ್ಲ ಶಾಸ್ತ್ರ ವಿಷಯಗಳ ಬಗ್ಗೆ ಇವನು ಗ್ರಂಥ ರಚನೆ ಮಾಡಿದ್ದಾನೆ. ಶಬ್ದಸ್ಮೃತಿ, ಭಾಷಾಭೂಷಣ, ಕಾವ್ಯಾವಲೋಕನ, ವಸ್ತುಕೋಶ ಹೀಗೆ ಪಾಂಡಿತ್ಯ ಸಾಧಕವಾದ ಕೃತಿಗಳನ್ನು ಕನ್ನಡಕ್ಕೆ ನೀಡಿದ ಶ್ರೇಯಸ್ಸು ಈತನದು. ನಾಗವರ್ಮ ಮಹಾ ಮೇಧಾವಿಯಷ್ಟೇ ಆಗಿರದೆ ಶ್ರೇಷ್ಠ ರಸಜ್ಞನೂ ಆಗಿದ್ದನೆನ್ನುವುದು ಇವನ ಕೃತಿಗಳ ಅವಲೋಕನದಿಂದ ತಿಳಿಯುತ್ತದೆ. ಇವನ ಕಾಲ 12ನೇ ಶತಮಾನದ ಉತ್ತರಾರ್ಧ ಎನ್ನಬಹುದು. ಇಲ್ಲಿಗೆ ಹಳೆಗನ್ನಡದ ಗದ್ಯಪದ್ಯ ಮಿಶ್ರಿತವಾದ ಚಂಪೋ ಕಾವ್ಯಗಳ ಸುವರ್ಣಯುಗ ಮುಗಿಯಿತು. ಈವರೆಗಿನ ಕಾವ್ಯ ಹೆಚ್ಚು ಪ್ರೌಢವಾದದ್ದು, ಪಂಡಿತಮಾನ್ಯವಾದದ್ದು, ಹೆಚ್ಚಾಗಿ ಜೈನ ಕವಿಗಳಿಗೆ ಸೇರಿದ್ದು. ಇಲ್ಲಿಂದ ಮುಂದೆ ಭಾಷೆ, ವಸ್ತು, ಛಂದಸ್ಸು, ಕಾವ್ಯೋದ್ದೇಶಗಳಲ್ಲಿ ತುಂಬ ಭಿನ್ನವಾದ ಸಾಹಿತ್ಯ ಆರಂಭವಾಯಿತು. ಈ ಸಾಹಿತ್ಯ ಹೆಚ್ಚು ಸರಳವಾದದ್ದು, ಜನಪರವಾದದ್ದು. ಇದರ ಮೊದಲ ಹಂತ ವಚನ ಸಾಹಿತ್ಯ ಎನ್ನಬಹುದು.